As a PRO between the legislature and the government, I should not be visibly seen not being alert and deliberately allowing an attack to be unleashed on governor. No, I'm not deliberately attacking Manya Adhyakshare. I'm trying to clear the Manya Rajyapalaru avarige 15 divasa samaya kodatakkanta avadaryavanna torisidaga monne tamige patra baradu ಇದು ಇವತ್ತೇ ಈ ಪೂರ್ತಿ ಆದಂತ ಪ್ರೊಸೀಡಿಂಗ್ಸ್ ವಿಶ್ವಾಸ ಮತದಲ್ಲಿ ಇವತ್ತೇ ಆಗಬೇಕು ಅಂತ ತಮ್ಗೆ ಯಾಕೆ ಪತ್ರ ಬರೆದ್ರು ಬರ್ತಿದ್ದಾರೆ ಸ್ಪೀಕರ್ ಅವ್ರಿಗೆ ಮೆಸೇಜ್ ಕಳಿಸಿದ್ರು ತಾವು ನನಗೆ ಓದಿದ್ದೀರಾ ಇದು ಇವತ್ತಿನ ದಿವಸದಲ್ಲಿ ಇದೆಲ್ಲ ಈ ಕಾರ್ಯಕಲಾಪ ಮುಗಿಯಬೇಕು ಅಂತ ಯಾಕೆ ಪತ್ರ ಬರಬೇಕಾಗಿತ್ತು ರಾಜ್ಯಪಾಲರು ಅವಶ್ಯಕತೆ ಇರಲಿಲ್ಲ ಅದಕ್ಕೋಸ್ಕರ ನಾನು ಹೇಳ್ತಕ್ಕಂಥದ್ದು ಇಲ್ಲಿ ಹೇಳ್ತಕ್ಕ ಏನಂತ ಹೇಳಿದ್ರೆ ಇಲ್ಲಿ ದೊಡ್ಡ ಒಂದು ಕಾನ್ಸ್ಪಿರಸಿ ಇದೆ ಅಂತ ಹೇಳ್ತಾ ಇದ್ದೀನಿ ಈ ಸರ್ಕಾರ ತೆಗೆಯಬೇಕು ಅಂತ ಅನೇಕ ಸಂವಿಧಾನಾತ್ಮಕವಾದ ಸಂಸ್ಥೆಗಳನ್ನ ದುರುಪಯೋಗ ಮಾಡಿಸ್ತಕ್ಕಂತ ಒಂದು ಸಂಚು ಬಿಜೆಪಿಯವರು ಮಾಡ್ತಾ ಇದ್ದಾರೆ ಇವತ್ತು ಅವರ ಉದ್ದೇಶ ಮಾನ್ಯ ಸಭಾಧ್ಯಕ್ಷರೇ ನಾನು ಈಗ ಎಷ್ಟು ಹೇಳ್ಬೇಕು ಅಷ್ಟು ಹೇಳಿದ್ದೀರಾ ಲೆಟ್ ಅಸ್ ಬಿ ಕ್ಲಿಯರ್ ನಾವು ಕಾನ್ಸ್ಪಿರಸಿ ಮಾಡ್ತಾ ಇದ್ದೀರಾ ಭಾರತೀಯ ಜನತಾ ಪಾರ್ಟಿಯವರು ಕಾನ್ಸ್ಪಿರಸಿ ಮಾಡ್ತಾ ಇದ್ದೀರಾ ಇಲ್ಲಿ ಕಾನ್ಸ್ಪಿರಸಿ ಇದೆ ಅಂದ್ರಲ್ಲ ಸಂವಿಧಾನ ಬಿಕ್ಕಟ್ಟು ಸೃಷ್ಟಿ ಆಗ್ಬೇಕು ಅಂತ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದೀರಾ ಬಿ ಕ್ಲಿಯರ್ ಸಂವಿಧಾನ ಬಿಕ್ಕಟ್ಟು ಸೃಷ್ಟಿ ಮಾಡುವಂತ ಕಾನ್ಸ್ಪಿರಸಿ ಇದೆ ಅಂತ ತಾವು ಹೇಳಿದ್ರೆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ತರ್ತಕ್ಕಂತ ಒಂದು ಹುನ್ನಾರವನ್ನು ಮಾಡ್ತಾ ಇದ್ದೀರಾ ನಿನ್ನೆ ನೀವೇ ಹೇಳಿದ್ರಿ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಆಗಿದೆ ಅಂತ ತಡಿ ಸರ್ ನಿನ್ನೆ ಸನ್ಮಾನ್ಯ ದಿನೇಶ್ ಗುಂಡೂರಾವ್ ಅವರೇ ಮಾತಾಡ್ತಾ ಹೇಳಿದ್ರು ಕಾನ್ಸ್ಟಿಟ್ಯೂಷನ್ ಕ್ರೈಸಿಸ್ ಕ್ರಿಯೇಟ್ ಆಗಿದೆ ಅಂತ ಇಟ್ ಇಸ್ ಆನ್ ರೆಕಾರ್ಡ್ ನೀವು ಮಾಡ್ತಾ ಇದ್ದೀರಿ ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಕ್ರಿಯೇಟ್ ಆದ್ಮೇಲೆ ಈಗ ನಮ್ಮೇಲೆ ಯಾಕಂದ್ರೆ ಬೊಮ್ಮಗಳೇ ನಾನು ಏನ್ ಹೇಳಿದೆ ಅಂತ ಹೇಳಿದ್ರೆ ಅಡ್ಮಿಟೆಡ್ ಎಂತ ಶೆಡ್ಯೂಲ್ ಅನ್ನ ನಾನು ನಿನ್ನೆ ಹೇಳಿದ್ದು ಸರ್ ಬರುವಂಗೆ ಮಾಡಿದವ್ರು ನೀವು ಸರ್ ನಾನು ನಿನ್ನೆ ಹೇಳಿದ್ದು ನೋಡಿ ಒಂದು ವೇಳೆ ಮಾನ್ಯ ಸದಸ್ಯರು ಮಾತಾಡುವಾಗ ಆ ಉದ್ದೇಶ ಇಲ್ಲದೇ ಇದ್ರು ಕೂಡ ರಾಜ್ಯಪಾಲರು ಕಾನ್ಸ್ಪಿರಸಿ ಮಾಡ್ತಾ ಇದ್ದಾರೆ ಏನಿಲ್ಲ ಮಾನ್ಯ ಅಧ್ಯಕ್ಷರು ಅಲ್ಲ ಒಂದ್ ನಿಮಿಷ ಆತರ ಅರ್ಥ ಬರ್ತಕ್ಕಂಥದ್ದು ಏನಾದ್ರು ಇದ್ರೆ ಪ್ಲೀಸ್ ಡಿಲೀಟ್ ಇಟ್ ಇಮಿಡಿಯೇಟ್ಲಿ ಪ್ರೊಸೀಡಿಂಗ್ಸ್ ನೋಡಿ ಯಾವ್ದು ರೆಕಾರ್ಡಿಗೆ ಹೋಗ್ಬಾರ್ದು ನನ್ನ ಕರ್ತವ್ಯ ನಾನು ಮಾಡಬೇಕು ಅದರಿಂದ ನಿನ್ನೆ ಹೇಳಿರ್ತಕ್ಕಂಥದ್ದು 10ನೇ ಶೆಡ್ಯೂಲ್ ಅನ್ನ ಡೈಲ್ಯೂಟ್ ಮಾಡ್ತಕ್ಕಂಥದ್ದಾದಾಗ ಒಂದು ವರ್ಡಿಕ್ಟ್ ಇಂದ ಅದು ಖಂಡಿತವಾಗಿಯೂ ಒಂದು ಬಿಕ್ಕಟ್ಟಿದೆ ನಮ್ಮ ಹಕ್ಕುಗಳ ಚ್ಯುತಿಯಾದರೆ ಈ ಸದನದ ಒಳಗಡೆ ಖಂಡಿತವಾಗಿ ಅದು ಒಂದು ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಮಗಿದೆ ಅದನ್ನು ಮಾಡ್ತೀವಿ ಸರ್ವೋಚ್ಚ ನ್ಯಾಯಾಲಯದಲ್ಲೂ ಕೂಡ ಮಾಡ್ತೀವಿ ಇವತ್ತು ಈ ಎಲ್ಲ ಬೆಳವಣಿಗೆ ನೋಡಿದಾಗ ಒಂದು ಕಡೆ ಈ ಕೋರ್ಟಿನ ಆದೇಶ ಇನ್ನೊಂದು ಕಡೆ ರಾಜ್ಯಪಾಲರು ನಾವು ರಾಜ್ಯಪಾಲರ ಹೋಗಿ ಒತ್ತಡವನ್ನು ತರ್ತಾ ಇರ್ತಕ್ಕಂಥದ್ದು ಅವರು ನಮಗೆ ಪದೇ ಪದೇ ಈ ತರ ಮೆಸೇಜ್ ಕಳಿಸ್ತಾ ಇರ್ತಕ್ಕಂಥದ್ದು ಒಂದುವರೆಗೆ ತಾವು ಇದನ್ನ ಮಾಡಿ ಇವತ್ತೇ ಮುಗಿಸ್ಬೇಕು ಯಾಕೆ ಇಷ್ಟೊಂದು ಆತರ ಅಂತ ಹೇಳಿದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ನಾವೆಲ್ಲ ಮಾತಾಡ್ಬೇಕು ಅಂತ ಇದ್ದೀವಿ ಇದೇ ಪ್ರಜಾಪ್ರಭುತ್ವ ಮಾತಾಡ್ತಕ್ಕಂಥದ್ದೇ ಪ್ರಜಾಪ್ರಭುತ್ವದ ಒಂದು ಮೂಲ ಹಕ್ಕು ಫ್ರೀಡಮ್ ಆಫ್ ಸ್ಪೀಚ್ ನಮ್ಮ ಬಹಳ ಒಂದು ಫಂಡಮೆಂಟಲ್ ರೈಟ್ ಅದು ಆ ರೈಟ್ ಅನ್ನ ಕಿತ್ಕೊಳ್ತಕ್ಕಂಥದ್ದು ಮಾಡಿದ್ರೆ ಅದು ಒಂದು ರೀತಿ ನಮಗೆ ಅನುಮಾನ ಬಂದೇ ಬರ್ತದೆ